ನನ್ನ ಮೊದಲ ಹೆಜ್ಜೆ ಅಂದರೆ ಇಷ್ಟು ದಿವಸ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನೇನು ಹೆಸರು ಗಳಿಸಿದ್ದೀನಿ ಅಥವಾ ಏನು ಕೆಲಸ ಕಲ್ತಿದ್ದೀನಿ ಏನಿದೆ ಸರ್, ಅದನ್ನು ಒಂದು ಒಂದು ಇನ್ನೊಂದು ಹೆಜ್ಜೆ ಪ್ರಯತ್ನ ಮಾಡೋಣ ಅಂತ ಒಂದು ಮೊದಲನೇ ಹೆಜ್ಜೆ ಇಡೋಕೆ ಹೋಗ್ತಾಯಿದ್ದೀನಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಇರಬೇಕು. ಎಂಟೈರ್ ನನ್ನ ಟೀಮ್ ಸರ್, ಇಷ್ಟು ಜನ ಏನಿದ್ದಾರೆ ಇವ್ರ ಸಪೋರ್ಟಿಂದಲೇ ನಾನು ಇವತ್ತಿನ ಸಹ ಒಂದು ಈ ಪ್ರಯತ್ನ ಮಾಡೋಕ್ಕೆ ಕಾರಣ. ನನ್ನ ಟೀಮ್ ಸಪೋರ್ಟ್ ಇಲ್ಲ ಅಂದರೆ ನಾನು ಖಂಡಿತ ಆಗ್ತಿರಲಿಲ್ಲ ಸರ್. ಆ್ಯಂಡ್ ಸ್ಪೆಷಲಿ ಎಕ್ಸ್ಪೆಷಲಿ ಪ್ರೇಮ್ ಸರ್ ಆ್ಯಂಡ್ ರಕ್ಷಿತಾ ಮ್ಯಾಮ್, ಸುಪ್ರೀತ್ ಅವರು, ಇವ್ರನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ. ನರಸಿಂಹ ಅವರಿದ್ದಾರೆ, ಎಂಟೈರ್ ನನ್ನ ಟೀಮ್ ಸರ್, ಅಂದರೆ ಒಬ್ಬೊಬ್ಬರು ಅಂತಲ್ಲ, ಇವರಿರ್ಬೋದು, ಮೋಹನ್ ಬೀಕರ್ ಇರ್ಬೋದು, ನಮ್ಮ ಡೇವಿಡ್ ಅವ್ರು ಇರ್ಬೋದು, ಇದಕ್ಕೆಲ್ಲ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ಗಳು ಸೇರಿಕೊಂಡು ನನಗೆ ಸಾಥ್ ಕೊಟ್ಟು ಬರ್ತಾ ಇರೋದಕ್ಕೆ ಇವತ್ತಿನ ಸಹ ಒಂದು ದೊಡ್ಡ ಸಿನಿಮಾ ಮಾಡೋಕ್ಕಾಯಿತು. ಇದಕ್ಕಿನ್ನೊಂದು ಮುಖ್ಯ ಕಾರಣಕರ್ತ ಯಾರು ಅಂತಂದರೆ ನಮ್ಮ ಅರ್ಜುನ್ ಸರ್, ಅರ್ಜುನ್ ಜನ್ಯ ಅವರು. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಅಂದರೆ ಸಿನಿಮಾದಲ್ಲಿ ಇರೋಗಂಟ ನಾನು ಅವ್ರನ್ನ ಮರೆಯೋಕ್ಕಾಗಲ್ಲ. ಆ ಥರದ ಒಂದು ದೊಡ್ಡ ಮೇನ್ ಸಪೋರ್ಟ್ ಅವ್ರದ್ದಿದೆ. ಇನ್ನೇನಾದ್ರು ಇದ್ದರೆ ದಯವಿಟ್ಟು ತಗೊಳ್ಳಿ, ಕೇಳಿದ್ರೆ ನಾನು ಏನು ಅಂತ ಹೇಳ್ತೀನಿ ಸರ್. ಸರ್ ಆ್ಯಕ್ಚುಲಿ ನಾನು ರವಿ ಒಂದು ಎರಡು ವರ್ಷದಿಂದ ಜೊತೆಲಿದ್ದೀನಿ ಸರ್, ಜೊತೆಲಿದ್ದೆ ಅಂದರೆ ನನ್ನ ಮನೆ ರೂಮಲ್ಲೇ ಇದ್ದುಕೊಂಡು ನನ್ನ ಜೊತೆಲಿದ್ದಾರೆ ಅವರು. ಅವರು ಒಂದಷ್ಟು ಕರೆಕ್ಷನ್ಸ್ ಹೇಳ್ತಿದ್ದಾಗ ಕತೆ ಡೆವಲಪ್ ಮಾಡಿ 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 ನನಗೆಲ್ಲ ಒಂದು ಕಡೆ ಆ ಕತೆ ಒಂದು ತುಂಬ ಇಷ್ಟ ಆಯ್ತು ಸರ್. ಈಗಿನ ಜನ್ರೇಷನಲ್ಲಿ ಏನು ನಮ್ಮ ಮಲಯಾಳಂ ಸಿನಿಮಾಗಳು ಏನೇನು ಆ ಒಂದು ರಿಯಲಿಸ್ಟಿಕ್ ತೊಗೊಂಡು ಹೋಗ್ತಾ ಇದ್ದಾರೆ, ಆ ಥರದ್ದು ಒಂದು ಇರೋಂಥ ಒಂದು ಲೈನ್ ಹೇಳಿದಾಗ ನನಗಿಷ್ಟ ಆಯಿತು. ನನಗಿಷ್ಟ ಆದಮೇಲೆ ಅದು ರಾಜ್ ಸರ್ ಇಷ್ಟಪಟ್ಟಿದ್ದರಿಂದ ಇನ್ನೂ ಇಷ್ಟ ಆಯಿತು ಸರ್ ನನಗೆ. ಯಾಕಂದರೆ ಆ ಥರದ ಒಂದು ಕತೆಗೆ ಜೀವ ತುಂಬೋದ್ರಲ್ಲಿ ಅವರು ಒಂದು ಒಂದು ಕೈ ಮೇಲೆ ಇದ್ದಾರೆ. ಆಲ್ರೆಡಿ ಹೇಳ್ಬೇಕು, ನಾನೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಅದರಿಂದ ನನಗೆ ಇಷ್ಟ ಆಗಿದ್ದಕ್ಕೆ ನಾನು ಒಂದು ಇದೊಂದು ಪ್ರಯತ್ನ ಪಟ್ಟಿದ್ದೆ ಸರ್. ಬಟ್ ಟೆಕ್ನಿಕಲ್ ಆಗಿ ನನ್ನ ಏನೇನು ಸಪೋರ್ಟ್ ಇದೆ ಅದೆಲ್ಲ ನಾನು ಹಿಂದೆ ನಿಂತ್ಕೊಂಡು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಸಪೋರ್ಟು ನೀವುಗಳು ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ರವಿ ವರ್ಮ ಪ್ರೊಡಕ್ಷನ್ ಫೈಟರ್ ಅಲ್ವಾ ಸರ್? ಸರ್ ಬಜೆಟ್ಟು ನಾವು ಒಂದು ಒಂದು ಸಣ್ಣದೊಂದು ಲಿಮಿಟ್ ಅಂತ ಅಂದ್ಕೊಂಡಿದ್ದೀವಿ ಸರ್. ಆ್ಯಕ್ಚುಲಿ ಅದು ಸಿನಿಮಾಗೆ ಎಲ್ಲಿ ಖರ್ಚು ಮಾಡಬೇಕು ಅಂತ ಅದು ಖಂಡಿತ ಡ್ರಾಪ್ ಮಾಡಿ. ಯಾಕಂದರೆ ಸರ್ ಎಕ್ಸ್ಪೆಷಲಿ ಇವಾಗ ಇಷ್ಟು ದಿವಸ ನಾನೇನು ಕೆಲಸ ಮಾಡಿದ್ದೀನಿ ಸರ್, ಯಾವುದೇ ಕಾರಣದಲ್ಲೂ ನಾನು ರಿಚ್ನೆಸ್ನ ಡ್ರಾಪ್ ಮಾಡ್ಕೊಂಡು ನಾನು ಎಲ್ಲೂ ಕೆಲಸ ಮಾಡಿಲ್ಲ. ಆ್ಯಸ್ ಎ ಫೈಟ್ ಮಾಸ್ಟರ್ ಆಗಿರ್ಬೋದು, ನಂದೊಂದು ಡೈರೆಕ್ಷನಲ್ಲೇ ಆಗಿರ್ಬೋದು, ಎಲ್ಲೂ ನಾನು ಕಾಂಪ್ರಮೈಸ್ ಆಗಿ ಸಿನಿಮಾ ಮಾಡಿಲ್ಲ. ಅಂತಲ್ಲಿ ನನ್ನ ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಸರ್. ಇವಾಗ ಅವ್ನು ಕೇಳಿ ಕೇಳ್ದಿರಲಿ ಸರ್, ಫುಲ್ ಸಿನಿಮಾ ಎಲ್ಲ ಥರದ ಎಕ್ವಿಪ್ಮೆಂಟ್ ಇಟ್ಕೊಂಡೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಲೆನ್ಸ್, ಟಿಲ್ಟ್ ಆ್ಯಂಡ್ ಶಿಫ್ಟ್ ಅಂದ್ಬಿಟ್ಟು ಒಂದು ಲೆನ್ಸ್ ಇದೆ, ಆ ಲೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಫುಲ್ ಅದು ಬಾಂಬೆಯಿಂದ ಬರುತ್ತೆ ಅದು ಲೆನ್ಸು. ಆ ಥರ ಟೆಕ್ನಿಕಲ್ ಆಗಿರೋಂಥದ್ದು ಏನೇನು ಎಕ್ವಿಪ್ಮೆಂಟ್ಗಳು ಯೂಸ್ ಮಾಡಿ, ಯಾಕಂದರೆ ಸಿನಿಮಾ ಆಗಬೇಕದು. ಅದರಿಂದ ಅದೇ ಒಂದು ನಮ್ಮ ಒಂದು ದೊಡ್ಡ ಸ್ಟ್ರೆಂತ್, ಮೇಕಿಂಗೇ ದೊಡ್ಡ ಸ್ಟ್ರೆಂತ್ ಸರ್ ಈ ಸಿನಿಮಾಗೆ. ನಾನು ರವಿ ಜೊತೆ ಮಾತಾಡಬೇಕಾದ್ರೆ ಫಸ್ಟಿಗೆ ಅಂದರೆ ಡೈರೆಕ್ಟರ್ ರವಿ ಜೊತೆ ಮಾತಾಡಬೇಕಾದ್ರೆ ಫಸ್ಟ್ ಹೇಳಿ ಎಷ್ಟು ಬಜೆಟಲ್ಲಿ ಮಾಡ್ತಾರೆ ಹೇಳಿ ಅಂತ. ಅಂದರೆ ನನಗೆ ಬಜೆಟ್ ದೊಡ್ಡದಾಗಬೇಕು ಅಂತಲ್ಲ, ನಂಗೆ ಬಜೆಟ್ ಆ್ಯಕ್ಚುಲಿ ರಿಸ್ಟ್ರಿಕ್ಟ್ ಆಗಬೇಕು, ಕ್ವಾಲಿಟಿಗೆ ಎಫೆಕ್ಟ್ ಆಗಬಾರ್ದು. ಸೊ ನಾನು ರವಿ ವರ್ಮಾ ಸರ್ ಜೊತೆ ಫೋನ್ ಮಾಡಿದಾಗಲೂ ಹೇಳಿದೆ, ಸರ್ ಏನೇ ಆಗಲಿ ಬಟ್ ಸಿನಿಮಾ ನಮ್ಮ ಲಿಮಿಟೇಷನ್ನಲ್ಲೇ ಮಾಡಬೇಕು. ಹೌದು ಹೌದು, ಯಾಕಂದರೆ ಸರ್ ನಾವು ಚೆನ್ನಾಗಿ ಕಾಣಿಸೋದಕ್ಕೆ ನಾವು ವೆಡ್ಡಿಂಗ್ ಆಲ್ಬಮ್ ಮಾಡ್ಬೋದು, ಇದು ಸಿನಿಮಾ, ಇದು ಬಿಸ್ನೆಸ್ಸು. ಹಾಗಾಗಿ ಐ ಥಿಂಕ್ ಇವ್ರಿಗೆಲ್ಲ ತುಂಬ ಇಂಪಾರ್ಟೆಂಟ್. ನಾನು ರವಿ ಹತ್ರನೂ ಹೇಳೋದು ಅದೇ, ಅಂದರೆ ಇವರು ಗೆದ್ದರೆ ನಾವೆಲ್ಲ ಗೆದ್ದಂಗೆ, ನಮಗೆ ಬೇಕಾದ್ರೆ ಏನು ಬೇಕಾದ್ರೂ ಬೈಕೊಳ್ಳಿ ಆಡಿಯನ್ಸು. ಬಟ್ ಒಂದು ಪ್ರೊಡ್ಯೂಸರ್ ಗೆದ್ದಾಗ ಅವನು ಇನ್ನೂ ನೆಕ್ಸ್ಟಿಗೆ ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಾಂದರೆ ಕೆಲವು ಸಲ ಏನಾಗುತ್ತೆ, ಥಿಯೇಟ್ರಲ್ಲಿ ದೊಡ್ಡ ಹಿಟ್ ಆಗುತ್ತೆ, ಹೀರೋಗಳು ಹಿಟ್ ಆಗ್ತಾರೆ, ಎಲ್ಲರೂ ಹಿಟ್ ಆಗ್ತಾರೆ, ಪ್ರೊಡ್ಯೂಸರಿಗೆ ಮಾತ್ರ ದುಡ್ಡು ಬರಲ್ಲ, ಅವ್ನ ಮುಂದಿನ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಥರದ್ದು ತುಂಬ ಆಗುತ್ತೆ ನಮ್ಮಲ್ಲಿ ಕೂಡ. ಹಾಗಾಗಿ ಇಲ್ಲ, ನಮ್ಮ ಕಂಪ್ಲೀಟ್ ಅಂದರೆ 45 ದಿವಸ ಆಗೋದಾದ್ರೆ ನಾವು 40 ದಿವಸದಲ್ಲಿ ಮಾಡೋಕ್ಕಾಗತ್ತಾ ಅದು ನೋಡೋಣ. ಬೆಳಿಗ್ಗೆ 6 ಗಂಟೆ ಬರಬೇಕಾ ಅದು ನೋಡೋಣ. ಇದೇ ನಮ್ಮ ಡಿಸ್ಕಷನ್ ಯಾವಾಗಲೂ ಇದೇ ಇರೋದು, ಅಂದರೆ ಬಜೆಟನ್ನು ನಾವು ರೆಸ್ಪಾನ್ಸಿಬಲ್ ಆಗಿ ರಿಸ್ಟ್ರಿಕ್ಟ್ ಮಾಡಬೇಕು, ಆಡಿಯನ್ಸ್ ಮೇಲೆ ಭಾರ ಹಾಕಬಾರ್ದು. ಅವ್ರಿಗೆ 5 ರೂಪಾಯಿ ಖರ್ಚು ಮಾಡೋಕ್ಕಾದ್ರೆ ನಾವು 2 ರೂಪಾಯಲ್ಲಿ ಸಿನಿಮಾ ಮಾಡಬೇಕು, ಬಟ್ ಕ್ವಾಲಿಟಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗುತ್ತೆ. ಐ ಥಿಂಕ್ ದ್ಯಾಟ್ ವಿ ಆರ್ ಟ್ರೈಯಿಂಗ್ ಟು ಡೂ ಸರ್, ಡೆಫಿನೆಟ್ಲಿ. ಕ್ವಾಲಿಟಿಗೆಲ್ಲೂ ಕಾಂಪ್ರಮೈಸ್ ಇಲ್ಲ ಅಂತಂದರೆ ಅದಕ್ಕೆ ಮೇನ್ ಕಾರಣಕರ್ತರೆ ನನ್ನ ಟೀಮು ಸರ್, ಎಲ್ಲ ನನ್ನ ಟೀಮ್ ಪ್ರತಿಯೊಬ್ಬರು, ನಮ್ಮ ನರಸಿಂಹ ಸರಿಂದ ಹಿಡಿದು ಅರ್ಜುನ್ ಜನ್ಯ ಸರಿಂದ ಹಿಡಿದು ಡೇವಿಡ್ ಅವರಿಂದ ಹಿಡಿದು ಮೋಹನ್ ಬೀಕರೆಯಿಂದ ಹಿಡಿದು ಸರ್ ಈ ವಿಷಯದಲ್ಲಿ ನಾನು ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಹೇಳ್ತೀನಿ ಸರ್. ಬಟ್ ನಾನು ನೋಡಿದಂಗೆ ನನ್ನ ಈ ಒಂದು 26 ವರ್ಷದ ಏನು ಸರ್ವಿಸ್ ಇದೆ, ಮೊದಲನೇ ವ್ಯಕ್ತಿ ನಾನು ನೋಡಿದ್ದೆ ಸರ್, ನನಗೆ ಏನು ಮಾರ್ಕೆಟ್ ಇದೆ ನೋಡ್ಕೊಂಡು ಅದಕ್ಕಿಂತ ಕಮ್ಮಿನೇ ಖರ್ಚು ಮಾಡಿ ಹೊರತು ಅದ್ರ ಮೇಲೆ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಂತ ಏಕೈಕ ವ್ಯಕ್ತಿ ಸರ್.
ಅಂದ್ರೆ ಬಿಸ್ನೆಸ್ ಇದೆ, ಬಟ್ ನಾವೇನಂತಾರೆ ಕೆಲ್ಸಕ್ಕೆ ಎಲ್ಲಿ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಮ್ಮಿ ಆಗಬಾರ್ದು ಅನ್ನೋದು ನಮ್ಮ ಒಂದು ಸ್ಪೆಷಲ್ ಹಾಕಿ ನಾವು ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಇವ್ರು ಇವಾಗ ಇವ್ರು ಬಂದವ್ರೆ ಅಂತಾನೆ ನಾನು ಎಲ್ಲೂ ಇವ್ರು ಕಾಂಪ್ರಮೈಸ್ ಹಾಕಾಗೋದಿಲ್ಲ. ಇವಾಗ ಅರ್ಜುನ್ ಸರ್ ಬಂದಿದ್ದಾರೆ ಬಟ್ ನಾನು ಕಾಂಪ್ರಮೈಸ್ ಹಾಕಾಗೋದಿಲ್ಲ. ಬಟ್ ಟೆಕ್ನಿಕಲ್ ಆಗಿ ಏನೇನು ಮಾಡ್ಬೋದು, ಅದನ್ನ ಏನೇನು ಉಳಿಸ್ಬೋದು, ಅಥವಾ 5 ದಿವಸ ಮಾಡೋ ಕೆಲಸ ಇನ್ನು 3 ದಿವಸದಲ್ಲಿ ಇನ್ನೇನು ನಾವು ಔಟ್ಪುಟ್ ತೆಗಿಬೋದು, ಆ ಥರದಲ್ಲಿ ನಾವು ಒಂದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ಬಿಟ್ರೆ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಸರ್. ಈಗೊಂದು ಹೆಜ್ಜೆ ಅಂತ ಹೇಳ್ಬಿಟ್ಟು ನಿರ್ದೇಶನ ಮಾಡೋಣ ಅಂತ ಮುಂದೆ ಹೋಗ್ತಾ ಇದ್ದೀವಿ ಸರ್. ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಾನು ರಾಜ್ ಸರ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವರ ಒಂದು ನಟನೆಯೇ ಕಾರಣ. ಏನಕ್ಕಂದರೆ ಒಂದು ರಿಯಾಲಿಟಿ ಅನ್ನೋದು ಅವರ ನಟನೆಯಲ್ಲಿದೆ. ಸೊ ಈ ಪಾತ್ರಕ್ಕೂ ಅದೇ ಬೇಕಾಗಿತ್ತು. ಸೊ ಅದರಿಂದ ಅವ್ರನ್ನ ಏನು ಮಾಡ್ಕೊಂಡಿದ್ದೀನಿ, ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ಕು 100% ಹೇಳ್ತೀವಿ, ಪ್ರೇಮ್ ಸರ್ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿ ಬಂದಿದೆ, ಸಾಂಗು ಹಿಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆಮೇಲೆ ನಮ್ಮ ಡೇವಿಡ್ ಸರ್, ನಮ್ಮ ಡಿ ಒ ಪಿ, ಕೆ ಡಿ ಎಲ್ ಏನು ಮಾಡಿದ್ದೀನೋ ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಅದೇ ಥರ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಆಮೇಲೆ ನಮ್ಮ ಹೀರೋಯಿನ್ಸು ಕ್ಯಾರೆಕ್ಟ್ರೆಲ್ಲ ಕೇಳಿಕೊಂಡು ತುಂಬ ಇಷ್ಟಪಟ್ಟಿದ್ದಾರೆ, ಅವರ 100% ಇನ್ಪುಟ್ನ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಸುರೇಶ್ ಸರು, ನಿಮಗೆ ನೀನು ಎಷ್ಟು ಬೇಗ ಮಾಡ್ಕೊಳ್ತೀಯೋ ಮಾಡ್ಕೊಳ್ಳಪ್ಪ, ನೆಕ್ಸ್ಟ್ ನಮ್ಮದೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಅಷ್ಟು ಬೇಗ ನಿಮ್ಮದು ಶಾರ್ಟ್ಸ್ ಎಲ್ಲ ಮುಗಿಸ್ಕೊಳ್ತೀನಿ, ನಿಮ್ದೇನು ಶೂಟ್ ಇದೆ ಮುಗಿಸ್ಕೊಳ್ಳಿ ಅಂತಲೂ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡ್ಕೊಳ್ತೀನಿ ಅಂತ ಇದೆ. ಆಮೇಲೆ ನಮ್ಮ ನಿರ್ಮಾಪಕರು, ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋಂತ ಆಸೆ ಹುಟ್ಟಿಸಿದ್ದೆ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು, ಅವರು ಒಂದು ಸಾಥ್ ಇದೆಯಲ್ಲ, ಆ ಸಾಥೇ ಬಂದ್ಬಿಟ್ಟು ನನ್ನ ಈ ಮಟ್ಟಕ್ಕೆ ತಂದಿರೋದು. ನೀನು ಯಾರಿಗೂ ಹೆದರ್ಕೋಬೇಡ, ನಿನ್ನಿಂದೆ ನಾನು ಇದ್ದೀನಿ, ನೀನು ಏನು ಯೋಚನೆ ಮಾಡಬೇಕು, ಡೈರೆಕ್ಷನ್ಗೆ ಏನು ಮಾಡಬೇಕು ಅಷ್ಟು ಮಾತ್ರ ಮಾಡು, ಮಿಕ್ಕಿದೆಲ್ಲ ಹಿಂದೆ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ, ನೋಡ್ತೀನಿ, ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರ ಒಂದು ನಂಬಿಕೆಯಿಂದ, ಅವರ ಒಂದು ಒಂದು ಏನು ಹೇಳೋದು, ಅವರ ಒಂದು ಭರವಸೆ ಸಹಕಾರದಿಂದ ನಾನು ನಿರ್ದೇಶಕನಾಗಿ ಮುಂದೆ ಬರಬೇಕು ಅಂತ ಇಟ್ಕೊಳ್ತೀನಿ. ಥ್ಯಾಂಕ್ ಯು ರವಿ ವರ್ಮಾ ಸರ್. ಥ್ಯಾಂಕ್ ಯು ಸರ್. ಅಲ್ಲ, ಕ್ವಶನ್ ಕೇಳಿದೆ ಸರ್, ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ, ಕೊಳ್ಳೆಗಳ ಬ್ಯಾಕ್ಗ್ರೌಂಡಲ್ಲಿ ಸಿನಿಮಾ ನಡೆಯುತ್ತೆ ಸರ್. ಅಲ್ಲೇ ಶೂಟು ಒಂದು 15 ಡೇಸ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ವಿ, 15 ಡೇಸ್ ಬೆಂಗಳೂರಲ್ಲಿ ಶೂಟ್ ಮಾಡ್ಕೊಂಡಿದ್ವಿ, ಸಕಲೇಶ್ಪುರ ಕೂಡ ಒಂದು 20 ಡೇಸ್ ಮಾಡ್ತಾ ಇದ್ದೀವಿ ಸರ್. ಏನಾದ್ರು ಕ್ವಶನ್ ಇದ್ರೆ ಕೇಳಿದ್ರೆ ಆನ್ಸರ್ ಮಾಡ್ತೀನಿ ಸರ್. ಹೌದು, ಆ ಬ್ಯಾಕ್ಡ್ರಾಪಲ್ಲಿ ಸ್ವಲ್ಪ ಮೂಢನಂಬಿಕೆಗಳು ಅನ್ನೋದು ಜಾಸ್ತಿ ಇದೆ, ಆ ಬೇಸ್ ಇಟ್ಕೊಂಡು ಇದು ಕತೆ ಮಾಡ್ಕೊಂಡಿದ್ದೀವಿ. ಅಲ್ಲ, ಬೇರೆ ಥರ ಸರಿ, ಅದು ಕತೆ ಲೈನ್ ಆಗುತ್ತೆ. ರಕ್ಕಸ ಅಂದರೆ ರಾಕ್ಷಸ, ಆ ಒಂದು ಊರಲ್ಲಿ ಒಂದು ನಡೆಯುವಂಥ ಕತೆ ಸರ್. ಹೌದು ಸರ್, ರಕ್ಕಸ ಪುರಾಣ ಅಲ್ಲ, ಅಲ್ಲಲ್ಲ, ಒಂದು ಯಾವ ರಕ್ಕಸ ಅಂದರೆ ಆ ಊರಿಗೆ ಹೆಸರು ಕೊಟ್ಟಿಲ್ಲ, ಅಲ್ಲೊಂದು ಯಾರೋ ಒಂದು ಕ್ಯಾರೆಕ್ಟರ್ ರಕ್ಕಸ ಅಂತ ಒಬ್ಬ ಇದ್ದಾನೆ, ಆ ಊರಲ್ಲಿ ಏನು ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಇದಾಗುತ್ತೆ ಸರ್. ಊರ ಹೆಸರಲ್ಲ ಸರ್, ದಯವಿಟ್ಟು ಇದು ಹೆಂಗಾದ್ರೆ ಒಂದು ಲೈನ್ ಹೇಳ್ಬಿಟ್ರೆ ಕತೆನೇ ಬಂದ್ಬಿಡುತ್ತೆ ನಿಮಗೆ. ಸಾಧ್ಯ, ಹೌದು ಹೌದು ಹೌದು, ಅಷ್ಟೇ ಸರ್, ಇಲ್ಲ ಆ ಥರ ಏನಿಲ್ಲ ಸರ್, ಒಳ್ಳೆ ಒಂದು ಪಾತ್ರ ಇದೆ ಸರ್, ಪಾತ್ರದಲ್ಲಿ ಇಲ್ಲಿದ್ದಾರೆ ಸರ್, ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲ, ಆ ಥರ 4-5 ಜನ ರಕ್ಕಸರುಗಳಿದ್ದಾರೆ ಸರ್. ಹೌದು, ಒಬ್ಬ ಇಲ್ಲ ಸರ್, 4-5 ಜನ ಇದ್ದಾರೆ ಸರ್. ಅದೇ, ಹೌದು ಹೌದು ಸರ್, ಹೌದು. ಮೇ ಬಿ ಅಂದ್ರೆ ಎಲ್ಲರಲ್ಲಿ ಇರುವಂತ ಒಂದು ಇನ್ನರ್ ಡಿಮನ್ಸ್ ಕೂಡ ಹೊರಗೆ ಬರುವಂತ ಕತೆ ಅಂತ ಹೇಳ್ಬೋದು. ಸೊ ನಮ್ಮೊಳಗಿರುವಂತಹ ರಕ್ಕಸನ್ನ ಹೊರಗೆ ತಗೊಂಡು, ಅದಕ್ಕೆ ನೀವು ನಂಗೆ ಮೈಕ್ ಒಳಗೆ ಬಿಟ್ಟಿಲ್ಲ ಯಾ.